ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ನಡೆದಾಡುವ ದೇವರ ಆರೋಗ್ಯ ಸುಧಾರಣೆ ಆಗ್ತಾ ಇದೆ. 1.5 ಗಂಟೆ ವೆಂಟಿಲೇಟರ್ ಸಹಾಯ ಇಲ್ಲದೆ ಉಸಿರಾಟವನ್ನ ಮಾಡಿದ್ದಾರೆ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳು. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡು ಬರ್ತಾ ಇರುವಂಥದ್ದು. ನಡೆದಾಡುವ ದೇವರ ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ಕಳೆದ 1 ವಾರಕ್ಕೆ ಹೋಲಿಸಿದ್ರೆ ನಿನ್ನೆಯಿಂದ ಸಾಕಷ್ಟು ಸುಧಾರಣೆ ಆಗ್ತಾ ಇರುವಂಥದ್ದು. ಅಂದ್ರೆ ವೆಂಟಿಲೇಟರ್ ಸಹಾಯ ಇಲ್ಲದೆ 1.5 ಗಂಟೆಗಳ ಕಾಲ ಅವರು ಉಸಿರಾಟವನ್ನು ಮಾಡಿದ್ದಾರೆ. ಶ್ರೀಗಳ ಆರೋಗ್ಯದಲ್ಲಿ ಪ್ರೋಟೀನ್ ಅಂಶ ಉತ್ಪತ್ತಿ ಆಗ್ತಾ ಇದೆ. ನಿನ್ನೆ ರಾತ್ರಿ ಶ್ರೀಗಳ ಆರೋಗ್ಯದಲ್ಲಿ ಗಣನೀಯ ಚೇತರಿಕೆ ಕಂಡು ಬಂದಿದೆ. ಇಂದು ಮತ್ತಷ್ಟು ಆರೋಗ್ಯ ಚೇತರಿಕೆ ಆಗುವಂತ ನಿರೀಕ್ಷೆಯನ್ನ ವೈದ್ಯರು ಇಟ್ಕೊಂಡಿದ್ದಾರೆ. ಕಿರಿಯ ಶ್ರೀಗಳಿಂದ ಬೆಟ್ಟದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಕೂಡ ಸಲ್ಲಿಸಲಾಯಿತು. ಬರಿಗಾಲಿನಲ್ಲಿ ಬೆಟ್ಟವೇರಿ ಸಿದ್ಧಲಿಂಗ ದೇವರಿಗೆ ಪೂಜೆಯನ್ನ ಕೂಡ ಸಲ್ಲಿಸಿತು. ಚೇತರಿಕೆಗಾಗಿ ಗಂಗೆ ಪೂಜೆಯನ್ನ ಮಾಡಿದ್ದಾರೆ ಶ್ರೀಗಳು. ಬೇಗ ಗುಣಮುಖರಾಗಲಿ ನಡೆದಾಡುವ ದೇವರು ಸಿದ್ಧಲಿಂಗ ಶ್ರೀಗಳು ಅಂತ ಕಿರಿಯ ಶ್ರೀಗಳು ಪೂಜೆಯನ್ನ ಮಾಡಿಸಿದ್ದಾರೆ. ಹಳೆ ಮಠದಲ್ಲೇ ಮುಂದುವರೆದಿದೆ ಚಿಕಿತ್ಸೆ. ಇನ್ನು ವೈದ್ಯರಾಗಿರುವಂತಹ ಪರಮೇಶ್ ನೇತೃತ್ವದಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. 10 ಗಂಟೆಗೆ ಹೆಲ್ತ್ ಬುಲೆಟಿನ್ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಎಸ್, ಹಳೆ ಮಠದಲ್ಲೇ ಶ್ರೀಗಳಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿರುವಂಥದ್ದು. ಇನ್ನು ಪರಮೇಶ್ವರ್ ನೇತೃತ್ವದ ವೈದ್ಯರ ತಂಡ ಚಿಕಿತ್ಸೆಯನ್ನ ನೀಡ್ತಾ ಇದೆ. ಮತ್ತು ಒಂದ್ ಕಡೆ ಶ್ರೀಗಳು ಬೇಗ ಗುಣಮುಖರಾಗ್ಲಿ, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರಲಿ ಅಂತ ನಿನ್ನೆ ಅಂದ್ರೆ ರಾತ್ರಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಕಿರಿಯ ಶ್ರೀಗಳು. ಅದು ಹಿರಿಯ ಶ್ರೀಗಳಿಗೆ ಬೇಗ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರಲಿ, ಮತ್ತೆ ನಡೆದಾಡುವಂತಾಗಲಿ ಅವರು ಅಂತ ಅವರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನೂ ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಶಿವಕುಮಾರ ಶ್ರೀಗಳ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡು ಬರ್ತಾ ಇರುವಂಥದ್ದು. ಪ್ರೋಟೀನ್ ಅಂಶ ಕೂಡ ಉತ್ಪತ್ತಿ ಆಗ್ತಾ ಇದೆ. ಈ ಹಿಂದೆ ಹೇಳಿದ್ರು ಅಲ್ಲಿ ವೈದ್ಯರು ಪರಮೇಶ್ ಅವರು, ಅಂದ್ರೆ ಪ್ರೋಟೀನ್ ಅಂಶ ಕಡಿಮೆ ಆಗ್ತಾ ಇದೆ, ಅಲ್ಬಿನ್ ಅಂಶ ಕಡಿಮೆ ಆಗ್ತಾ ಇದೆ ಅನ್ನೋದನ್ನೆಲ್ಲ ಹೇಳ್ತಾ ಇದ್ರು. ಆದ್ರೆ ಅದು ಈಗ ಸಾಕಷ್ಟು ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಇನ್ನು ಶ್ರೀಗಳ ಆಪ್ತ ವೈದ್ಯರಾಗಿರುವಂತಹ ಪರಮೇಶ್ ಮಾತನಾಡಿದ್ದು, ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸ್ವತಃ ಶ್ರೀಗಳೇ ಉಸಿರಾಡ್ತಾ ಇದ್ದಾರೆ, ಕಳೆದ 2-3 ದಿನಗಳಿಗಿಂತ ಇಂದು ಚೆನ್ನಾಗಿದ್ದಾರೆ ಅಂತ ಪರಮೇಶ್ವರ್ ಅವರು ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು. ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನು ಕಾಣ್ತಾ ಇದೀವಿ. ಇವತ್ತು ನಮ್ಮ ಅವರ ಏನು ರುಟೀನ್ ತಪಾಸಣೆಗಳಲ್ಲಿ ನಮಗೆ ಸ್ವಲ್ಪ ಮಟ್ಟಿನ ಗುಣಮಟ್ಟ ಕಾಣಿಸ್ತಾ ಇದೆ. ಮತ್ತು ಅವ್ರದ್ದೇನು ಉಸಿರಾಟದ ತೊಂದರೆಯಿಂದ ನಿನ್ನೆ ಮೊನ್ನೆ 2 ದಿವಸ ಪೂರ್ತಿ ಆಲ್ಮೋಸ್ಟ್ ನಾವು ಅಸಿಸ್ಟೆಡ್ ವೆಂಟಿಲೇಷನ್ ಥರನೇ ಮಾಡ್ತಿದ್ದೋ. ಇವತ್ತು ಒಂದು ಸ್ವಲ್ಪ ಒಂದು 1.5 ಅವರು ಅವರೇ ನ್ಯಾಚುರಲ್ಲಾಗಿ ಉಸಿರಾಟ ಆಡಿದ್ದಾರೆ. ಮತ್ತು ಇದು ಒಳ್ಳೆಯ ಗುಡ್ ಸೈನು. ಅವ್ರದ್ದು ರೆಸ್ಪಿರೇಟ್ರಿ ಏನು ಡಿಪ್ರೆಷನು ಮತ್ತು ಅವ್ರದ್ದೇನು ಶ್ವಾಸಕೋಶದ ಉಸಿರಾಟದ ತೊಂದರೆ ಏನಿತ್ತು ಅದರದ್ದು ಒಂದು ಗುಡ್ ಸೈನ್. ಸೈನು ಇಂದು ಕೂಡ ಮಠಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. BS ಯಡಿಯೂರಪ್ಪನವರು ದಿನಪೂರ್ತಿ ಮಠದಲ್ಲೇ ಇರಲಿದ್ದಾರಂತೆ. BS ಯಡಿಯೂರಪ್ಪ ಇಂದು ಮಠಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಮಾಜಿ CM ಆಗಿರುವಂತಹ BS ಯಡಿಯೂರಪ್ಪನವರು ಹಾಗೆ ಇಂದು ಮಠಕ್ಕೆ ಭೇಟಿಯನ್ನ ನೀಡ್ತಾರೆ. CM ಆಗಿರುವಂತಹ HD ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಸಂಜೆವರೆಗೂ ಕೂಡ ಬೆಳಗ್ಗೆ ಬಂದಂತಹ ಯಡಿಯೂರಪ್ಪನವರು ಸಂಜೆವರೆಗೂ ಕೂಡ ಅಲ್ಲೇ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿಕೊಳ್ತಾ ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು ಕಿರಿಯ ಶ್ರೀಗಳ ಜೊತೆ. ನಂತರ ಗೃಹ ಸಚಿವರು ಕೂಡ ಬಂದಿದ್ರು, ಅವರ ಜೊತೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ರು BS ಯಡಿಯೂರಪ್ಪನವರು. ಇವತ್ತು ಕೂಡ ಅವರು ಮಠಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ CM ಆಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಮಠಕ್ಕೆ ಆಗಮಿಸಿ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ. ನಂತರ ಕಿರಿಯ ಶ್ರೀಗಳ ಜೊತೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪುಟ್ಟಪ್ಪ, ಆರೋಗ್ಯದಲ್ಲಿ ಯಾವ ರೀತಿಯಾಗಿ ಚೇತರಿಕೆ ಕಂಡು ಬರ್ತಾ ಇದೆ, ಮತ್ತೊಂದ್ ಕಡೆ ಇವತ್ತು ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾ ಇರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ?
ಎಸ್ ಪೃಥ್ವಿರಾಜ್, ಏನು ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಗಣನೀಯವಾದಂತಹ ಒಂದು ಚೇತರಿಕೆ ಕಾಣ್ತಾ ಇದೆ. ನಿನ್ನೆ ಸಂಜೆ ಬಿಡುಗಡೆ ಆದಂತಹ ಹೆಲ್ತ್ ಬುಲೆಟಿನ್ ನಲ್ಲಿ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ. ಅವರ ದೇಹದಲ್ಲಿ ಪ್ರೋಟೀನ್ ಅಂಶಗಳು ಉತ್ಪತ್ತಿ ಆಗ್ತಾ ಇದೆ. ಸುಮಾರು 2.7 ಇದ್ದಂತಹ ಪ್ರೋಟೀನ್ ಅಂಶಗಳು 3.0 ಏರಿಕೆ ಆಗ್ತಾ ಇದೆ. ಇದು ಅತ್ಯಂತ ಒಳ್ಳೆಯ ಗುಣಲಕ್ಷಣಗಳಾಗಿದೆ. ನಮಗೆ ಚಿಕಿತ್ಸೆ ನೀಡೋಕೆ ಇದು ಅತ್ಯಂತ ಸಹಕಾರಿಯಾಗಿದೆ ಅನ್ನೋ ಮಾತುಗಳನ್ನ ಶ್ರೀಗಳ ಆಪ್ತ ವೈದ್ಯರಾದಂತಹ ಪರಮೇಶ್ವರ್ ಅವರು ಹೇಳಿದ್ರು. ನಿನ್ನೆ ಮಧ್ಯಾಹ್ನ ಆಸ್ಪತ್ರೆಗೆ ಭೇಟಿ ನೀಡಿದ ಅಂದ್ರೆ ಮಠದ ಆಸ್ಪತ್ರೆಗೆ ಭೇಟಿ ನೀಡಿದ್ದಂತ ಡಾಕ್ಟರ್ ರವೀಂದ್ರ ಅವರು ಶ್ರೀಗಳ ಆರೋಗ್ಯದಲ್ಲಿ ಪ್ರೋಟೀನ್ ಅಂಶ ಉತ್ಪತ್ತಿ ಆಗದೇ ಇದ್ರೆ ನಾವು ಮುಂದಿನ ಹಂತದ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಇಷ್ಟೊಂದು ವಯಸ್ಸಿನ ವ್ಯಕ್ತಿಗೆ ನಾವು ಯಾವುದೇ ಹಂತದಲ್ಲೂ ಸಹ ನಾವು ಚಿಕಿತ್ಸೆ ನೀಡಿಲ್ಲ. ಇದು ಅತ್ಯಂತ ರೇರೆಸ್ಟ್ ಕೇಸ್ ಆಗಿದೆ. ಹಾಗಾಗಿ ನಾವು ಸೂಕ್ಷ್ಮವಾಗಿ ಈ ಒಂದು ವಿಚಾರವನ್ನ ಗಣನೆಗೆ ತೆಗೆದುಕೊಳ್ಬೇಕು ಅನ್ನೋ ಮಾತನ್ನು ಹೇಳಿದ್ರು. ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ರಾತ್ರಿ 10 ಗಂಟೆಗೆ ಬಿಡುಗಡೆ ಆದಂತಹ ಒಂದು ಹೆಲ್ತ್ ಬುಲೆಟಿನ್ ನಲ್ಲಿ ಸಿಕ್ಕಿತು. ಏನು ಕಿರಿಯ ಶ್ರೀಗಳು ಪ್ರಾರ್ಥನಾ ಸಂದರ್ಭದಲ್ಲಿ ಹೇಳಿದ್ರು, ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ ಅಂತ. ಅದನ್ನ ವೈದ್ಯರು 10 ಗಂಟೆ ಸಂದರ್ಭದಲ್ಲಿ ಖಚಿತಪಡಿಸಿದ್ರು. ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ, ಅವರ ದೇಹದಲ್ಲಿ ಪ್ರೋಟೀನ್ ಅಂಶ ಉತ್ಪತ್ತಿ ಆಗ್ತಾ ಇರೋದ್ರಿಂದ ನಾವು ಕೊಡ್ತಾ ಇರುವಂತಹ ಚಿಕಿತ್ಸೆ ಅವರಿಗೆ ತಲುಪ್ತಾ ಇದೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಶ್ರೀಗಳ ಆರೋಗ್ಯಕ್ಕಾಗಿ ಒಂದು ವಿಶೇಷವಾದ ತಂಡವನ್ನೇ ಈಗಾಗಲೇ ನಾವು ರಚನೆ ಮಾಡಿ ಅವ್ರನ್ನ ಗಮನಿಸ್ತಾ ಇರುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ಇವತ್ತು ಹೆಚ್ಚಿನ ಅಂದ್ರೆ ನುರಿತ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಮುಂದಿನ ಹಂತದ ಚಿಕಿತ್ಸೆಯನ್ನು ಸಹ ನಾವು ಕೊಡೋದಕ್ಕೆ ನಿರ್ಧಾರವನ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನು ಸಹ ಶ್ರೀಗಳ ಆಪ್ತ ವೈದ್ಯ ಪರಮೇಶ್ ಅವರು ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಶ್ರೀಗಳನ್ನ ಭೇಟಿಯಾಗೋದಕ್ಕೆ ಇವತ್ತು ಸಹ ಗಣ್ಯಾತಿ ಗಣ್ಯರು ಮಠಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಸಿಎಂ ಕುಮಾರಸ್ವಾಮಿ ಹಾಗೂ ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪನವರು ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯವನ್ನು ವಿಚಾರಣೆ ಮಾಡಲಿದ್ದಾರೆ ಮತ್ತು ಅವರ ಆರೋಗ್ಯ ಪರಿಸ್ಥಿತಿ ಬಗ್ಗೆ ವೈದ್ಯರ ಬಳಿಯೂ ಸಹ ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ. ಇವೆಲ್ಲ ಬೆಳವಣಿಗೆಗಳು ಸಹ ಈ ಮಠದ ಆವರಣದಲ್ಲಿ ನಡೆಯೋದ್ರಿಂದ ಮಠದ ಸುತ್ತಮುತ್ತ ಇವತ್ತು ಸಹ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮುಂದುವರಿಸಲಾಗಿದೆ. ಮಠಕ್ಕೆ ಮತ್ತು ಹಾಗೂ ಶ್ರೀಗಳನ್ನು ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಮುಂಜಾನೆಯಿಂದಲೇ ಆಗಮಿಸ್ತಾ ಇರುವಂತಹ ಎಲ್ಲ ಭಕ್ತರು ಸಹ ಶ್ರೀಗಳನ್ನು ನೋಡಬೇಕು, ಅವರ ದರ್ಶನವನ್ನು ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಆದರೆ ತಾಂತ್ರಿಕ ಕಾರಣಗಳಿಂದ ಮತ್ತು ಸೋಂಕು ತಗುಲುವ ಹಿನ್ನೆಲೆಯಲ್ಲಿ ಶ್ರೀಗಳ ದರ್ಶನವನ್ನು ಸ್ಥಗಿತಗೊಳಿಸಲಾಗಿದೆ. ಸಾಧ್ಯವಾದರೆ ನಾವು ನಿಮಗೆ ದರ್ಶನವನ್ನು ಮಾಡಿಸ್ತೇವೆ ಅನ್ನೋ ಒಂದು ಭರವಸೆಯ ಮಾತುಗಳನ್ನು ಸಹ ಆಡಳಿತ ಮಂಡಳಿಯವರು ಹೇಳ್ತಾ ಇದ್ದಾರೆ. ಇನ್ನು ಮಕ್ಕಳು ಎಂದಿನಂತೆ ಇವತ್ತು ಸಹ ಶ್ರೀಗಳಿಗಾಗಿ ವಿಶೇಷವಾದಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದರು. ಶ್ರೀಗಳು ಶೀಘ್ರ ಗುಣಮುಖರಾಗಿ ಮತ್ತೆ ಅವರು ಪ್ರಾರ್ಥನಾ ಸಂದರ್ಭದಲ್ಲಿ ಬಂದು ಕುಳಿತುಕೊಳ್ಳುವಂತಾಗಲಿ ಅನ್ನೋ ಪ್ರಾರ್ಥನೆಯನ್ನು ಇಲ್ಲಿರುವಂಥ ಸಾವಿರಾರು ಮಕ್ಕಳು ಮಾಡಿದ್ರು. ಸಿದ್ಧಗಂಗಾ ಮಠದಲ್ಲಿ ಪ್ರತಿನಿತ್ಯವೂ ಸಹ ಶ್ರೀಗಳ ಆರೈಕೆಗಾಗಿ ಪ್ರಾರ್ಥನೆ ನಡೀತಾ ಇದೆ. ಇವತ್ತು ಪ್ರಧಾನಿ ಮೋದಿ ಸೇರಿದಂತೆ ಇಡೀ ರಾಷ್ಟ್ರವು ಸಹ ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದು ಅವರು ಶೀಘ್ರ ಗುಣಮುಖರಾಗಬೇಕು ಅನ್ನೋದೇ ಮಠದ ಭಕ್ತರು ಮತ್ತು ಮಕ್ಕಳ ಆಸೆಯಾಗಿದೆ. ಪೃಥ್ವಿರಾಜ್ ಪುಟ್ಟಪ್ಪ, ಮತ್ತೊಂದು ಕಡೆ ನಿನ್ನೆ ಕಿರಿಯ ಶ್ರೀಗಳು ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ಕಿರಿಯ ಶ್ರೀಗಳು ಇಲ್ಲಿ ಅಂದ್ರೆ ಅವರೇ 2-3 ದಿನಗಳಿಂದ ಭಾವನೆಗೆ ಒಳಗಾಗಿ ಅವರೇ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಸೊ ಹೀಗಾಗಿ ಅವರೇ ಧೃತಿಗೆಡ್ತಾ ಇದ್ರು. ಈಗ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಧೈರ್ಯ ಬಂದಿರಬಹುದು ಅನ್ಸುತ್ತೆ. ಖಂಡಿತವಾಗಿ ಪೃಥ್ವಿರಾಜ್, ಕಿರಿಯ ಶ್ರೀಗಳು ಇಡೀ ಮಠದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಅವರು ಒಂದೆಡೆ ಶ್ರೀಗಳ ಆರೋಗ್ಯವನ್ನು ಸಹ ನೋಡ್ಕೋಬೇಕು, ಅವರಿಗೆ ಕೊಡುವಂಥ ಚಿಕಿತ್ಸೆ ಬಗ್ಗೆಯೂ ಸಹ ಗಮನವನ್ನು ಹರಿಸ್ಬೇಕು. ಅದರ ಜೊತೆಯಲ್ಲಿ ಮಠವನ್ನು ಸಹ ನಿರ್ವಹಣೆ ಮಾಡಬೇಕು. ಮಠಕ್ಕೆ ಬೇಕಾದಂಥ ಪರಿಕರಗಳು, ಮಠದ ಶಾಲಾ ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥೆಗಳು ಇವೆಲ್ಲವನ್ನು ಸಹ ಗಮನದಲ್ಲಿಟ್ಕೊಳ್ಬೇಕು. ಮತ್ತು ಮಠದ ವಿದ್ಯಾಸಂಸ್ಥೆ ಮತ್ತು ದಾಸೋಹದ ವ್ಯವಸ್ಥೆ ಇವೆಲ್ಲದರ ನಿರ್ವಹಣೆಯ ಒತ್ತಡ ಅವರ ಮೇಲೆ ಇದ್ದೇ ಇರುತ್ತೆ. ಸಹಜವಾಗಿ ಅವರು ಭಾವುಕರಾಗೋದು ಅತ್ಯಂತ ಸಹಜ ವಿಚಾರ. ಅದರ ಜೊತೆಯಲ್ಲಿ ಗಣ್ಯಾತಿ ಗಣ್ಯರು ಅವ್ರನ್ನ ಭೇಟಿ ಮಾಡ್ತಾರೆ, ಶ್ರೀಗಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಯಾಕಂದ್ರೆ ಮಠದಲ್ಲಿ ಶ್ರೀಗಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡುವಂತ ಏಕೈಕ ವ್ಯಕ್ತಿ ಅಂದ್ರೆ ಅವರು ಕಿರಿಯ ಶ್ರೀಗಳು ಮಾತ್ರ. ಅವರು ಮಾಹಿತಿ ನೀಡಿದ್ರೆ ಮಾತ್ರ ಅದು ಅಧಿಕೃತವಾಗಿರುತ್ತೆ. ಹಾಗಾಗಿ ಕಿರಿಯ ಶ್ರೀಗಳು ಅತ್ಯಂತ ಭಾವುಕರಾಗಿ ನಿನ್ನೆ ಪ್ರಾರ್ಥನಾ ಸಂದರ್ಭದಲ್ಲಿ ಕಣ್ಣೀರಿಟ್ಟಿದ್ದಂತ ದೃಶ್ಯಗಳನ್ನು ಸಹ ನಾವು ನೋಡಬಹುದು. ಯಾಕಂದ್ರೆ ಮೊನ್ನೆ ಅಂತಹ ಪರಿಸ್ಥಿತಿಯಲ್ಲಿ ಶ್ರೀಗಳಿದ್ರು, ಆದ್ರೆ ಇವತ್ತು ಚೇತರಿಕೆ ಕಂಡಿರೋದ್ರಿಂದ, ಅವರ ಆರೋಗ್ಯಕ್ಕೆ ಚೇತರಿಕೆ ಕಂಡಿರೋದ್ರಿಂದ ಕಿರಿಯ ಶ್ರೀಗಳು ಸಹ ಒಂದಷ್ಟು ಧೈರ್ಯವಾಗಿದ್ದಾರೆ ಅಂತ ಹೇಳ್ಬೋದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ನಮ್ಮ ಪ್ರತಿನಿಧಿ ನೀಡ್ತಾ ಇದ್ರು. ಮತ್ತೆ ಒಂದ್ ಕಡೆ ಶ್ರೀಗಳಿಗೆ ಭಾರತ ರತ್ನವನ್ನ ಕೊಡಲೇಬೇಕು, ಇದು ಕನ್ನಡಿಗರೆಲ್ಲರ ಒಕ್ಕೊರಲ ಆಗ್ರಹ. ಶ್ರೀಗಳಿಗೆ ಭಾರತ ರತ್ನ ಸಿಕ್ಕರೆ ಭಾರತ ರತ್ನಕ್ಕೆ ಒಂದು ರೀತಿಯಾದಂತ ಗೌರವ, ಇದು ಕೂಡ ಎಲ್ಲರ ಅಭಿಮತ. ಆದ್ರೆ ಈ ಆಗ್ರಹ, ಕೂಗು, ಮನವಿ ಎಲ್ಲವೂ ದೆಹಲಿಗೆ ತಲುಪಬೇಕಲ್ವೇ? ಅದಕ್ಕಾಗಿ ನಿಮ್ಮ ಬೆಂಬಲ ಬೇಕಿದೆ, ನೀವು ಕೈಜೋಡಿಸಬೇಕಿದೆ. ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಸಿಗೋದು ಈಗ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ನ್ಯೂಸ್ 18 ಕನ್ನಡದ ಈ ಮೆಗಾ ಅಭಿಯಾನಕ್ಕೆ ಬೆಂಬಲಿಸಿ. ನಿಮ್ಮೆಲ್ಲರ ಬೆಂಬಲ ಸಿಕ್ಕರೆ ಶ್ರೀಗಳಿಗೆ ಭಾರತ ರತ್ನ ಸಿಗೋದು ಪಕ್ಕ. ಸಮತ್ತು ಒಂದ್ ಕಡೆ ಶ್ರೀಗಳ ಆರೋಗ್ಯ ಚೇತರಿಕೆ ಕಾಣಿಸ್ಲಿ ಅಂತ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ರು. ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳವರದ್ದು ಅಮೋಘ ವ್ಯಕ್ತಿತ್ವ.
ಅವರ ಮಹೋನ್ನತ ಸೇವೆ ಕೋಟ್ಯಾಂತರ ಜನರ ಜೀವನದ ಮೇಲೆ ಸಕಾರಾತ್ಮಕವಾದಂತಹ ಪ್ರಭಾವ ಬೀರಿದೆ. ಸೊ ಹೀಗಾಗಿ ಶ್ರೀಗಳು ಬೇಗ ಗುಣಮುಖರಾಗ್ಲಿ ಅಂತ ಅವರು ಕೂಡ ಟ್ವೀಟ್ ಅನ್ನು ಮಾಡಿದ್ರು. ಮತ್ತೊಂದು ಕಡೆ ರಾಜಕೀಯ ಗಣ್ಯರು ಕೂಡ ಭಾರತ ರತ್ನ ನೀಡಬೇಕು ಅಂತ ಕೇಂದ್ರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಯಾರೆಲ್ಲ ಏನ್ ಮಾತಾಡಿದ್ರು ಅಂತ ನೋಡೋಣ. ಹಿಂದೆ ಶಿಫಾರಸು ಮಾಡಿದ್ದೀನಿ ನಾನು, ಅದನ್ನು ಹಿಂದೆನೆ ನಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ, ಈಗಲೂ ಒತ್ತಾಯ ಮಾಡ್ತೀನಿ. ನಾನೇ ಶಿಫಾರಸು ಮಾಡೋದ್ರಲ್ಲಿ ಒತ್ತಾಯ ಮಾಡಲ್ವಾ? ಮುಖ್ಯಮಂತ್ರಿ ಆಗಿರುವಾಗಲೇ ನಮ್ಮ ಸರ್ಕಾರ ಶಿಫಾರಸು ಮಾಡಿತ್ತು ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ. ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಅಪೇಕ್ಷೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂಥದ್ದು. ಸೊ ಈ ದಿಕ್ಕಿನಲ್ಲಿ ಪ್ರಯತ್ನ ನಡೆದಿದೆ. ಏನಾದರೂ ಮಾಡಿ ನಮ್ಮ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿಸೋದಕ್ಕೆ ನಮ್ಮೆಲ್ಲ ಪ್ರಯತ್ನಗಳು ಮಾಡಿ ಅಗತ್ಯ ಇದ್ರೆ ಡೆಲ್ಲಿಗೆ ಮತ್ತೊಮ್ಮೆ ಹೋಗಿ ಬರ್ತೇನೆ. ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು ಬಹುಶಃ ಒಂದು ಅದ್ಭುತ, ನಮ್ಮ ಮಧ್ಯದಲ್ಲಿರುವಂತಹ ಒಂದು ದೊಡ್ಡ ಅದ್ಭುತ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರಿಗೆ ಬಹಳ ಇಡೀ ಜನರ ಒಂದು ಕೂಗಿದೆ, ಭಕ್ತಾದಿಗಳು ಕೂಗಿದೆ, ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗಬೇಕು ಅನ್ನುವಂಥದ್ದು. ಅದಕ್ಕಾಗಿ ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳಿಗೆ ಎಲ್ಲ ರೀತಿಯಾದ ಒತ್ತಡ ತರುವಂತಹ ಕೆಲಸ ನಾವೆಲ್ಲ ಕೂಡಿ ಮಾಡ್ತೇವೆ. ಶ್ರೀಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು 111 ವರ್ಷಗಳನ್ನು ಪೂರೈಕೆ ಮಾಡತಕ್ಕಂಥ ಶುಭ ಸಂದರ್ಭದಲ್ಲಿ ಭಾರತ ಸರ್ಕಾರ ಪ್ರಾಯಶಃ ಇಂಥ ಮಹಾನ್ ತಪಸ್ವಿಯನ್ನು ಯಾವ ರೀತಿ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿಕೊಂಡು ಈ ದೇಶದ ಮುಂದಿನ ಪೀಳಿಗೆಗೆ ಸಂಸ್ಕಾರದ ಜೀವನವನ್ನು ನಡೆಸ್ತಕ್ಕಂಥದಕ್ಕೆ ಅವರಿಗೆ ಭಾರತ ರತ್ನವನ್ನು ನೀಡತಕ್ಕಂಥದ್ದು ಅತ್ಯವಶ್ಯಕ. ನಡೆದಾಡುವ ದೇವರಂತ ನಾವೇನು ಅವ್ರನ್ನ ಹೇಳ್ತೀವಿ. ಅವರ ಏನು ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಅದು ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ, ದೇಶದ ಒಂದು ಪರಂಪರೆಯಲ್ಲಿ, ದೇಶದ ಚರಿತ್ರೆಯಲ್ಲಿ ಶಾಶ್ವತವಾಗಿ ಉಳಿಯತಕ್ಕಂಥ ವ್ಯಕ್ತಿ ನಮ್ಮ ಸಿದ್ಧಗಂಗಾ ಶ್ರೀಗಳು. ಅದರಿಂದ ಅತ್ಯಂತ ಶ್ರೇಷ್ಠವಾದಂಥ ನಮ್ಮ ದೇಶದ ಪದವಿ ಸ್ಥಾನ ಅಂತ ಹೇಳಿದ್ರೆ, ಒಂದು ಅವಾರ್ಡ್ ಅಂತ ಹೇಳಿದ್ರೆ ಭಾರತ ರತ್ನ. ಇದಕ್ಕೆ ಯಾರಾದರೂ ಅರ್ಹರಂತ ಹೇಳಿದ್ರೆ ನಮ್ಮ ಸಿದ್ಧಗಂಗಾ ಶ್ರೀಗಳಂತ ಆ ಒಂದು ಪದವಿಯನ್ನು ಅವರಿಗೆ ನೀಡಬೇಕು ಅಂತ ನಾನು ಕೂಡ ಅದಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಪರಮ ಪೂಜ್ಯ ಶ್ರೀಗಳಿಗೆ ಭಾರತ ರತ್ನ ಕೊಡ್ತಕ್ಕಂಥದ್ದು ಭಗವಂತನಿಗೆ ಭಾರತ ರತ್ನ ಕೊಟ್ಟಂತ ಒಂದು. ಬಿಜೆಪಿಯ ಆಪರೇಷನ್ ಕಮಲ ಫೇಲ್ ಆಯ್ತು. ಹರಿಯಾಣ ರೆಸಾರ್ಟ್ ನಿಂದ ಶಾಸಕರು ಹೊರಬರ್ತಾ ಇದ್ದಾರೆ. ಒಬ್ಬೊಬ್ಬ ಶಾಸಕರೇ ಕರ್ನಾಟಕದತ್ತ ಈಗ ವಾಪಸ್ ಆಗ್ತಾ ಇದ್ದಾರೆ. ಹರಿಯಾಣದ ರೆಸಾರ್ಟ್ ನಿಂದ ಶಾಸಕರು ಒಬ್ಬೊಬ್ಬರಾಗಿ ರಾಜ್ಯಕ್ಕೆ ಮರಳ್ತಾ ಇರುವಂತದ್ದು. ಗುರುಗ್ರಾಮದಲ್ಲಿ ಇದ್ದಂತ ಎಲ್ಲಾ ಬಿಜೆಪಿಯ ಶಾಸಕರು ಈಗ ಒಬ್ಬೊಬ್ಬರಾಗಿ ಕರ್ನಾಟಕಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದು ಒಂದೇ, ಬಿಜೆಪಿ ಆಪರೇಷನ್ ಕಮಲ ಟುಸ್ ಆಗಿದೆ ಅನ್ನೋದು. ಹರಿಯಾಣದ ರೆಸಾರ್ಟ್ ನಲ್ಲಿ ಇರುವಂತಹ ಎಲ್ಲಾ ಬಿಜೆಪಿಯ ಶಾಸಕರು ಈಗ ಆಲ್ರೆಡಿ ಸಾಕಷ್ಟು ಜನ ಈಗ ಆಲ್ರೆಡಿ ರಾಜ್ಯಕ್ಕೆ ಬಂದಿದ್ದಾರೆ. ಇನ್ನೂ ಸಾಕಷ್ಟು ಜನ ಅಲ್ಲಿ ಇರುವಂತದ್ದು. ಇನ್ನು ಬಿಜೆಪಿಯ ಆಪರೇಷನ್ ಕಮಲ ಫೇಲ್ ಆಗಿರೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಹೇಳಲಾಗ್ತಾ ಇತ್ತು ಸಂಕ್ರಾಂತಿ ಹಬ್ಬಕ್ಕೆ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಎಲ್ಲೋ ಒಂದ್ ಕಡೆ ಈ ಒಂದು ಸರ್ಕಾರವನ್ನ ಉರುಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಅದು ಮತ್ತೊಮ್ಮೆ ಫೇಲ್ ಆಗಿರೋದು ಗೊತ್ತಾಗ್ತಾ ಇದೆ. ಹರಿಯಾಣದ ರೆಸಾರ್ಟ್ ನಿಂದ ಅಲ್ಲಿರುವಂತ ಬಿಜೆಪಿಯ ಶಾಸಕರು ಒಬ್ಬೊಬ್ಬರಾಗಿ ಕರ್ನಾಟಕದತ್ತ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಜನ ಶಾಸಕರು ವಾಪಸ್ ಆಗಿರೋದನ್ನ ನಾವು ಕೂಡ ನೋಡಿದ್ವಿ. ಈಗಷ್ಟೇ ಮಾತನಾಡಿದ್ದನ್ನ ಕೂಡ ನೋಡಿದ್ವಿ. ಯಡಿಯೂರಪ್ಪನವರಾಗ್ಲಿ, ಸೋಮಣ್ಣ ಅವರಾಗ್ಲಿ, ಈ ರೀತಿಯಾಗಿ ಜಗದೀಶ್ ಶೆಟ್ಟರ್ ಅವರಾಗ್ಲಿ, ಮಾಧುಸ್ವಾಮಿ ಅವರು, ಈ ರೀತಿಯಾಗಿ ಸಾಕಷ್ಟು ಜನ ಈಗ ಆಲ್ರೆಡಿ ಶಾಸಕರು ವಾಪಸ್ ಆಗಿದ್ದಾರೆ. ಇನ್ನ ಇಲ್ಲಿ ಪ್ರಮುಖವಾಗಿ ರಾಜ್ಯಕ್ಕೆ ರಿಟರ್ನ್ ಆಗ್ತಾ ಇದ್ದಾರೆ ಎಲ್ಲಾ ಶಾಸಕರು. ಬೆಂಗಳೂರಿಗೆ ಉಮೇಶ್ ಕತ್ತಿ, ಮುರುಗೇಶ್ ನಿರಾಣಿ ರಿಟರ್ನ್ ಆಗಿದ್ದಾರೆ. ಇನ್ನು ತುಮಕೂರಿನ ಶಾಸಕರಾಗಿರುವಂತಹ ಜ್ಯೋತಿ ಗಣೇಶ್, ಚಿಕ್ಕನಾಯಕನಹಳ್ಳಿ ಶಾಸಕರಾಗಿರುವಂತಹ ಮಾಧುಸ್ವಾಮಿ ಅವರು ಕೂಡ ರಿಟರ್ನ್ ಆಗಿದ್ದಾರೆ. ಸೋಮಣ್ಣ, ಜಗದೀಶ್ ಶೆಟ್ಟರ್ ಅವರು ಕೂಡ ವಾಪಸ್ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಎಲ್ಲ ಗಣ್ಯಾತಿಗಣ್ಯ ಅಂದ್ರೆ ಪ್ರಮುಖವಾದಂತಹ ಶಾಸಕರೆಲ್ಲರೂ ಕೂಡ ವಾಪಸ್ ಆಗಿದ್ದಾರೆ. ಇನ್ನು ಬಿಜೆಪಿಯ ತುಮಕೂರು ಭಾಗದ ಶಾಸಕರು ಕೂಡ ಬಂದಿರುವಂತದ್ದು. ಹಾಗೆ ಗೋವಿಂದ ಕಾರಜೋಳ, ಶ್ರೀರಾಮುಲು ಅವರು, ಅರವಿಂದ ಲಿಂಬಾವಳಿ, ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೊರಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಈಗ ಅವರು ಕೂಡ ನಿನ್ನೆ ಒಂದು ಬಾರಿ ಹೊರಕ್ಕೆ ಹೋಗಿ ಬಂದಿದ್ರು, ಅವರೆಲ್ಲರೂ ಕೂಡ ಇವತ್ತು ವಾಪಸ್ ಆಗಲಿದ್ದಾರೆ ಅನ್ನೋದು. ಅಶ್ವತ್ಥನಾರಾಯಣ, ಬಾಲಚಂದ್ರ ಜಾರಕಿಹೊಳಿ,
ಸಿಎಂ ಉದಾಸಿ, ಕರುಣಾಕರ್ ರೆಡ್ಡಿ ಇವರೆಲ್ಲರೂ ಕೂಡ ಈಗ ಆಲ್ರೆಡಿ ರಾಜ್ಯದಲ್ಲೇ ಇದ್ದಾರೆ. ರವೀಂದ್ರನಾಥ್ ಉದಯಗಡಾಚಾರ್ ಅವರು ಸೊ ಒಂದ್ ಕಡೆ ಗುರುಗ್ರಾಮದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಅನ್ನ ನೋಡಿದ್ವಿ, ಮತ್ತೊಂದ್ ಕಡೆ ಮುಂಬೈನಿಂದ ಅತೃಪ್ತ ಶಾಸಕರು ಖಾಲಿ ಖಾಲಿ ಆಗ್ತಾ ಇದ್ದಾರೆ. 6 ಶಾಸಕರಲ್ಲಿ 2 ಮಾತ್ರ ಮುಂಬೈನಲ್ಲಿ ಇದ್ದಾರೆ. ಮುಂಬೈನಲ್ಲಿ ಮಹೇಶ್ ಕುಮಟಳ್ಳಿ, ಮತ್ತೆ ನಮ್ಮ ಚಾನೆಲ್ ನಿಂದ ಬ್ಯಾನ್ ಆಗಿರುವಂತ ಗೋಕಾಕ್ ಶಾಸಕ ಅಲ್ಲೇ ಉಳಿದುಕೊಂಡಿದ್ದಾರೆ. 6 ಶಾಸಕರಲ್ಲಿ 2 ಮಾತ್ರ ಅಲ್ಲಿರುವಂತದ್ದು. ಬೆಳಗಾವಿಗೆ ಬರ್ತಾರ ಗೋಕಾಕ್ ಶಾಸಕ ಅನ್ನುವ ಪ್ರಶ್ನೆ ಇದೆ. ಸಭೆಗೆ ಗೈರಾಗುವಂತ ಶಾಸಕರಿಗೆ ಇಲ್ಲಿ ಪ್ರಮುಖವಾಗಿ ಶಿಕ್ಷೆ ಏನು ಅನ್ನೋದು ಕೂಡ ಪ್ರಶ್ನೆ ಇದೆ. ಗುರುಗ್ರಾಮದಲ್ಲಿರುವಂತ ಬಿಜೆಪಿ ಶಾಸಕರ ನಡೆ ಏನು ಅನ್ನೋದು ಕೂಡ ಇವತ್ತು ಗೊತ್ತಾಗುತ್ತೆ. ಸೊ ಗುರುಗ್ರಾಮದಲ್ಲಿ ಏನಾಗ್ತಾ ಇದೆ ಮತ್ತು ಒಂದ್ ಕಡೆ ಮುಂಬೈನಲ್ಲಿ ಏನಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗುರುಗ್ರಾಮದಿಂದ ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ, ಮತ್ತು ಒಂದ್ ಕಡೆ ಮುಂಬೈನ ಹೋಟೆಲ್ ಬಳಿಯಿಂದ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರನ್ನ ಮಾತಾಡಿಸ್ತೀನಿ, ಮಾಹಿತಿನ ಪಡ್ಕೊಳ್ತೀನಿ, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಸೊ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಸಭೆ ಇದೆ, ಮತ್ತು ಒಂದ್ ಕಡೆ ಮುಂಬೈನಲ್ಲಿ ಶಾಸಕರಿದ್ದಾರೆ, ಅವರ ಅತೃಪ್ತಿ ಇನ್ನೂ ಕೂಡ ಶಮನವಾಗಿಲ್ಲ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಮುಂಬೈನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಏನಾಗ್ತಾ ಇದೆ ಮುಂಬೈನಲ್ಲಿ? ಇವತ್ತೆಲ್ಲರೂ ಕೂಡ ಶಾಸಕರು ಹಾಜರಾಗ್ತಾರ? ಎಷ್ಟ್ ಜನ ಇದ್ದಾರೆ ಅಲ್ಲಿ? ಪೃಥ್ವಿರಾಜ್, ಏನು ಬಿಜೆಪಿ ಗಾಳಕ್ಕೆ ತುತ್ತಾಗಿರ್ತಕ್ಕಂತಹ ಕಾಂಗ್ರೆಸ್ ಶಾಸಕರನ್ನ ಮತ್ತೆ ವಾಪಸ್ ಪಕ್ಷಕ್ಕೆ ಕರೆಸಬೇಕು, ಪಕ್ಷದಲ್ಲೇ ಉಳಿಸ್ಕೋಬೇಕು ಅಂತಕ್ಕಂಥ ಒಂದು ಹರಸಾಹಸವನ್ನ ಕಾಂಗ್ರೆಸ್ ಪಡ್ತಿತ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಶಾಸಕಾಂಗ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮಾಜಿ ಸಿಎಂ ಸಿದ್ದರಾಮಯ್ಯ ಕರೆದಿದ್ರು. ಹೀಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಸಭೆಗೆ ಹಾಜರಾಗಲೇಬೇಕು ಅಂತಕ್ಕಂಥ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಆದೇಶಕ್ಕೆ ಎಲ್ಲ ಶಾಸಕರು ತಲೆ ಬಾಗ್ತಾರಾ ಅಂತಕ್ಕಂಥ ವಿಚಾರ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಇದು ಮುಂಬೈಯಲ್ಲಿ 2 ಶಾಸಕರು ಇಲ್ಲೇ ಉಳಿದಿದ್ದಾರೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಗೋಕಾಕ್ನ ಶಾಸಕ ಹಾಗೂ ಅತನಿಯ ಮಹೇಶ್ ಕುಮಟಳ್ಳಿ. ಇದರ ಜೊತೆಗೆ ನಾಗೇಂದ್ರ ಆಗಿರಬಹುದು, ಬಿ ಸಿ ಪಾಟೀಲ್ ಆಗಿರ್ಬೋದು, ಪ್ರತಾಪ್ ಗೌಡ ಪಾಟೀಲ್ ಆಗಿರ್ಬೋದು, ಜೊತೆಗೆ ಉಮೇಶ್ ಜಾಧವ್ ಆಗಿರ್ಬೋದು, 5 ಹೆಚ್ಚು ಜನ ಶಾಸಕರು ಇವತ್ತು CLP ಸಭೆಗೆ ಗೈರಾಗ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಈ ಹೋಟೆಲ್ನಲ್ಲಿ ಇರತಕ್ಕಂಥ ಶಾಸಕರು ನೀಡ್ತಾ ಇದ್ದಾರೆ. ಜೊತೆಗೆ ಹೋಟೆಲ್ನಲ್ಲಿ ಬಿಜೆಪಿಯ ಕೆಲವೊಂದಷ್ಟು ಶಾಸಕರು, ಕೆಲವೊಂದಷ್ಟು ಮುಖಂಡರು ಕೂಡ ತಂಗಿದ್ದಾರೆ, ಮತ್ತು 2 ಶಾಸಕರು ಕೂಡ ಇದ್ದಾರೆ. ಉಳಿದೆಲ್ಲ ಶಾಸಕರು ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ. ಅಂದ್ರೆ ಬಿ ನಾಗೇಂದ್ರ ನಾನು ಕೋರ್ಟಿಗೆ ಹಾಜರಾಗಬೇಕು ಅಂತಕ್ಕಂಥ ಒಂದು ನೆಪವನ್ನು ನೋಡಿದರೆ, ಪ್ರತಾಪ್ ಗೌಡ ಪಾಟೀಲ್ ನನ್ನ ಕುಟುಂಬಸ್ಥರನ್ನ ನಾನು ಭೇಟಿಯಾಗಬೇಕು ಅಂತಕ್ಕಂಥ ವಿಚಾರಕ್ಕೆ ಹೋಗಿದ್ದಾರೆ. ಅಂದ್ರೆ ಎಲ್ಲ ವಿಚಾರವನ್ನು ನೋಡಿದಾಗ ಏನು ಆಪರೇಷನ್ ಕಮಲಕ್ಕೆ ತುತ್ತಾಗಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರು ಏನಿದ್ದಾರೆ, ಆ ಶಾಸಕರು ಇವತ್ತು CLP ಸಭೆಗೆ ಹಾಜರಾಗಲ್ಲ ಅಂತಕ್ಕಂಥ ಒಂದು ವಿಶ್ವಾಸನ ಮುಂಬೈಲಿರ್ತಕ್ಕಂಥ ಹೋಟೆಲ್ ಇರ್ತಕ್ಕಂಥ BJP ಮುಖಂಡರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ 5 ಹೆಚ್ಚು ಜನ ಶಾಸಕರು ಒಂದು CLP ಸಭೆಗೆ ಗೈರಾದಿದ್ದಾದಲ್ಲಿ ಇದು ದೋಸ್ತಿ ಸರ್ಕಾರಕ್ಕೆ ಕುತ್ತು ಗ್ಯಾರಂಟಿ ಅಂತಕ್ಕಂಥ ಒಂದು ಮನೋಭಾವನೆ ಕೂಡ ರಾಜಕೀಯ ವಲಯದಲ್ಲಿ ವ್ಯಕ್ತವಾಗಿದೆ. ಆದ್ರೆ ಇವತ್ತಿನ CLP ಸಭೆಯಲ್ಲಿ ಎಷ್ಟು ಜನ ಪಾಲ್ಗೊಳ್ತಾರೆ, ಎಷ್ಟು ಜನ ಪಾಲ್ಗೊಳ್ಳೋದಿಲ್ಲ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಒಂದು ವೇಳೆ ಯಾರು ಅಬ್ಸೆಂಟ್ ಆಗ್ತಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ರಾಜೀನಾಮೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ BJP ಮುಖಂಡರು ಹೇಳ್ತಾ ಇದ್ದಾರೆ. ಪೃಥ್ವಿರಾಜ್, ಸೊ BJPಯ ಶಾಸಕರೆಲ್ಲರೂ ಕೂಡ ಇನ್ನೂ ಕೂಡ ಗುರುಗ್ರಾಮದಲ್ಲೇ ಇದ್ದಾರೆ. ಎಲ್ಲೋ ಒಂದ್ ಕಡೆ ಗೊಂದಲ ಸಾಕಷ್ಟು ಕಾಡ್ತಾ ಇದೆ ಶಾಸಕರಲ್ಲಿ. ಇದ್ರ ಬಗ್ಗೆ ಅಪ್ಡೇಟ್ಸ್ ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ಇಲ್ಲಿ ಪ್ರಮುಖವಾಗಿ BJP ಶಾಸಕರ ಮುಂದಿನ ನಡೆ ಏನು ಅಂತ, ಇನ್ನು ಏನ್ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅಲ್ಲಿ? ಪೃಥ್ವಿರಾಜ್, ಈಗಾಗಲೇ 17 ಮಂದಿ BJP ಶಾಸಕರು ಗುರುಗ್ರಾಮದ ITC ಗ್ರ್ಯಾಂಡ್ ಭಾರತ್ ರೆಸಾರ್ಟ್ ಅನ್ನ ಬಿಟ್ಟು ಬೆಂಗಳೂರು ಕಡೆ ತೆರಳಿದ್ದಾರೆ. ಅದರಲ್ಲಿ ಯಡಿಯೂರಪ್ಪ ಕೂಡ ಇದ್ದಾರೆ, ಮತ್ತು ತುಮಕೂರು ಭಾಗದ ಶಾಸಕರಿದ್ದಾರೆ. ಯಾಕಂತಂದ್ರೆ ಸಿದ್ಧಗಂಗಾ ಶ್ರೀಗಳ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ವಾಪಸ್ ಆಗಿದ್ದಾರೆ. ಈಗ ಉಳಿದಿರುವಂತಹ ಇಲ್ಲಿ 87 ಶಾಸಕರಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಸೊ ಆ ಶಾಸಕರಿಗೆ ಒಂದು ರೀತಿಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಏನ್ ಮಾಡಬೇಕು ನಾವು, ಇನ್ನು ಎಷ್ಟು ದಿನ ಈ ರೆಸಾರ್ಟಲ್ಲಿ ಇರಬೇಕು, ಮತ್ತು ಆಪರೇಷನ್ ಕಮಲದ ಬಗ್ಗೆ ಏನು ಬೆಳವಣಿಗೆಗಳು ಆಗ್ತಿದ್ದಾವೆ? ನಿಜಕ್ಕೂ ಕೂಡ ಈ ಬಾರಿ ಆದರೂ ಆಪರೇಷನ್ ಕಮಲ ಸಕ್ಸಸ್ ಆಗುತ್ತಾ, ಅಥವಾ ಮತ್ತೊಮ್ಮೆ ವಿಫಲವಾಗಿ ನಾವೆಲ್ಲ ದೊಡ್ಡ ಮುಖಭಂಗವನ್ನು ಅನುಭವಿಸ್ಬೇಕಾಗತ್ತಾ ಅನ್ನುವ ಗೊಂದಲದಲ್ಲಿದ್ದಾರೆ. ಜೊತೆಗೆ ಈ ಬಗ್ಗೆ ಅವರಿಗೆ ಮಾಹಿತಿಗಳು ಸಿಗ್ತಿಲ್ಲ, ಯಾಕೆಂದರೆ ಅದು ರಾಜ್ಯ BJP ಅಧ್ಯಕ್ಷ ಯಡಿಯೂರಪ್ಪನೇ ಹೇಳಬೇಕು. ಆದರೆ ಅವರು
ಒಂದ್ ಕಡೆ ಬೆಂಗಳೂರಲ್ಲಿದ್ದಾರೆ, ಮತ್ತೆ ಇಲ್ಲಿದ್ರು ಕೂಡ ಅವರು ಇದ್ರ ಬಗ್ಗೆ ಗುಟ್ಟು ಬಿಟ್ಕೊಡ್ತಿಲ್ಲ ಶಾಸಕರಿಗೆ. ಹಾಗಾಗಿ ಶಾಸಕರಿಗೆ ಏನ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಇನ್ನೊಂದ್ ಕಡೆ ದೆಹಲಿನಲ್ಲಿ ತುಂಬಾ ಚಳಿ ಇರೋದ್ರಿಂದ, ಮತ್ತೆ ಅವರು ಬೆಂಗಳೂರಿನಿಂದ ಸಡನ್ ಆಗಿ ಬಂದು ಇಲ್ಲಿ ಈ ಚಳಿಗೆ ಹೊಂದ್ಕೊಳ್ಳೋದು ಕಷ್ಟ ಆಗ್ತಿರೋದ್ರಿಂದ ಶಾಸಕರು ಒಂದ್ ರೀತಿಯಲ್ಲಿ ಚಡ್ಪಡಿಸ್ತಾ ಇದಾರೆ. ಏನ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗದೆ. ಇನ್ನೊಂದ್ ಕಡೆ ಅವ್ರಿಗೆ ಭಯ ಇರುವಂತದ್ದು ಏನಂತಂದ್ರೆ, ಈ ಬಾರಿಯಾದ್ರೂ ಆಪರೇಷನ್ ಕಮಲ ಆಗುತ್ತಾ ಇಲ್ವಾ ಅಂತ. ಎಲ್ಲರೂ ಕೂಡ ಇವತ್ತು ನಡೆಯುವಂತಹ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗಾಗಿ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ. ಈ ಸಭೆಗೆ ಎಷ್ಟು ಮಂದಿ ಕಾಂಗ್ರೆಸ್ ಅತೃಪ್ತ ಶಾಸಕರು ಭಾಗಿಯಾಗ್ತಾರೆ ಅನ್ನುವಂಥದ್ರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಇವತ್ತು ನಡೆಯುವಂತಹ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಬಹಳ ನಿರೀಕ್ಷೆಯಿಂದ ಎದುರು ನೋಡ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇದು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್. ಈಗ ಮನಿ ಡಾಕ್ಟರ್ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.